ಕಾಯಕವೇ ಕೈಲಾಸ ಎಂಬ ವಚನದಡಿಯಲ್ಲಿ ಕಾಯಕ ಮಾಡುವ ಕೃಷಿಕ ತನಗಲ್ಲದಿದ್ದರೂ ತನ್ನವರಿಗಾಗಿ ಹಗಲಿರುಳು ಶ್ರಮಿಸುವ ಜೀವಿ ಹಸಿದ ಹೊಟ್ಟೆ ತುಂಬಿಸುವ ರೈತನಿಗಾಗಿ ಹೊಸ ಶಕ್ತಿ ತುಂಬಲು ದಾವಣಗೆರೆ ಸಜ್ಜಾಗಿದೆ. ದಾವಣಗೆರೆ ಜಿಲ್ಲೆಯ ಮಾದನಬಾವಿಯಲ್ಲಿ ರೈತರಿಗೆ ಮಾಹಿತಿ ಸಲಹೆ ಸೂಚನೆ ಸೇರಿದಂತೆ ಹತ್ತು ಹಲವಾರು ತಂತ್ರಜ್ಞಾನವನ್ನು ವಿನಿಮಯ ಮಾಡಲು ಶ್ರೀ ಗವಿಸಿದ್ದೇಶ್ವರ ಸಮಿತಿಯಿಂದ ದಸರಾ ಬನ್ನಿ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಈ ಕೃಷಿ ಮೇಳಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್ಆರ್ ಬಸವರಾಜಪ್ಪ, ತೋಟಗಾರಿಕೆ ಇಲಾಖೆ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡುವರು. ನ್ಯಾಮತಿ ತಾಲೂಕಿಗೆ ಎಂಟ್ರ್ ಆದರೆ ಇದು ಹೊನ್ನಾಳಿ ಕೊನೆ ಬಾರ್ಡ್ರ್ ನ್ಯಾಮತಿ ತಾಲೂಕಿಂದ ಆರಂಭ. ಅಂದರೆ ಹೊನ್ನಾಳಿ ಧನ್ಯವಾದ ಸಲ್ಲಿಸಿ ನ್ಯಾಮತಿ ತಾಲೂಕು ವೆಲ್ಕ ಸ್ವಾಗತ ಮಾಡುತ್ತೆ. ಈ ಕಡೆಯಿಂದ ಶಿವಮೊಗ್ಗದ ಕಡೆಯಿಂದ ಬಂದರೆ ನ್ಯಾಮತಿ ಸರೋವರದಿಂದ ಬಂದರೆ ಇದು ನ್ಯಾಮತಿ ತಾಲೂಕಿನ ಕೊನೆಯ ಭಾಗ ಆಗುತ್ತೆ. ಹೊನ್ನಾಳಿ ಕ್ಷೇತ್ರ ಜನ ನಗರ ತಾಲೂಕಿನ ಜನತೆ ಮಾದನಬಾವಿ ಜನರು ಸ್ವಾಗತ ಮಾಡಿದ್ರು. ಎರಡರ ಮಧ್ಯೆ ಇರ್ತಕ್ಕಂಥ ಒಂದು ಸಂಗಮ ತಪ್ಪಾಗಲಾರ್ದು. ಇಂಥ ಮತ್ತು ಭಾಳ ಪವಿತ್ರವಾದ ಕ್ಷೇತ್ರ ಇದು. ಗವಿಸಿದ್ದೇಶ್ವರ, ಬೀರಲಿಂಗೇಶ್ವರ, ರಂಗನಾಥ ಸ್ವಾಮಿ, ಶಂಕರಿ ಕೆಂಚಮ್ಮ, ಪ್ರಸಿದ್ಧ ಪುಷ್ಕರಣಿ ಇದೆ ಇಲ್ಲಿ. ಸ್ವತಃ ಇಲ್ಲಿಯ ಸ್ಥಳೀಯರು ಪುಷ್ಕರಣಿ ಭಾಳ ಹಳೆಯದಾಗಿತ್ತು, ಅದನ್ನು ಸ್ವಚ್ಛ ಮಾಡಿ ಭಾಳ ಚೆನ್ನಾಗಿಟ್ಟಿದ್ದಾರೆ. ಮತ್ತು ಇದ್ರ ಮಧ್ಯೆ ಇರ್ತಕ್ಕಂಥ ಒಂದು ಸಂಗಮ ತಪ್ಪಾಗಲಾರ್ದು. ಬಹುಶಃ ಈ ದೇಶದಲ್ಲಿ ರಾಜ್ಯದಲ್ಲಿ ರೈತರಿಂದ ಕೃಷಿ ಮೇಳ ಆಯೋಜನೆ ಮಾಡಿದ್ದೆ ನಾನು ಇದುವರೆಗೆ ನೋಡಿಲ್ಲ, ಕೇಳಿಲ್ಲ. ನಾವು ಹಿಂದೆ ಹೊನ್ನಾಳಿಯಲ್ಲಿ ಶ್ರೀಮಠದಲ್ಲಿ ಒಂದು ಚೆನ್ನಪ್ಪಸ್ವಾಮಿ ಮಠದಿಂದ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದರು, ಸಿದ್ದರಾಮಯ್ಯ ವಿರೋಪಕ್ಷನಾಗಿದ್ದರು. ಅವಾಗೆಲ್ಲರೂ ಆಹ್ವಾನ ಮಾಡಿದ್ವಿ, ಎಲ್ಲರೂ ಬಂದೋಗಿದ್ದರು. ಪ್ರತಿಪಕ್ಷನಾಯಿತು, ಆಡಳಿತ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಅನೇಕ ಸಚಿವರು ಪಾಲ್ಗೊಂಡಿದ್ರು. ಆದರೆ ವಿಶೇಷ ಅಲ್ಲಿ ಶ್ರೀಮಠದಿಂದ ನಾವೆಲ್ಲ ಸೇರಿ ಆಯೋಜನೆ ಮಾಡಿದ್ವಿ. ಇಲ್ಲಿ ರೈತರು ಈ ಗವಿಸಿದ್ದೇಶ್ವರ ಟ್ರಸ್ಟ್ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರೆಲ್ಲ ಸಹಕಾರದಿಂದ, ಭಾಳಷ್ಟು ಜನರ ಸಹಕಾರದಿಂದ ಸ್ವತಃ ಅವರೇ ಆಯೋಜನೆ ಮಾಡ್ತಕ್ಕಂಥ. ಮುಖ್ಯ ಅತಿಥಿಗಳಾಗಿ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕರಾದ ಎಂಪಿ ರೇಣುಕಾಚಾರ್ಯ, ಪ್ರೀತಮ್ ಗೌಡ, ಜಿಎಚ್ ಶ್ರೀನಿವಾಸ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಿಕ್ಕೊಂಡು ಇವತ್ತು ರೈತರಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು, ರಾಜಕೀಯದಿಂದ ರಾಜಕಾರಣದಿಂದ ದೂರ ಆಗಿ ಇವತ್ತು ಧರ್ಮದ ಕಡೆಗೆ ಹೋಗ್ತಾ ಇರೋ ಒಂದು ಒಂದು ಫೆನಾಮಿನನ್ ಅಂತ ಏನು ಹೇಳ್ತೀವೋ ಅದು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಈಗ ಮೊನ್ನೆ ಹಬ್ಬ ಆದಾಗ ಬರದ ನಡುವೆ ಕೂಡ ನಾವು ಹೆಚ್ಚು ಖರ್ಚು ಮಾಡಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಯಾಕಂತಂದರೆ ಅಲ್ಲಿ ನೆಮ್ಮದಿ ಸಿಗುತ್ತೆ ಅಂತಂದು, ಪರಿಹಾರ ಸಿಗಲ್ಲ ಅಂತ ಗೊತ್ತಿದ್ರೂ ಅಲ್ಲಾದರೂ ಕೂಡ ನಮಗೆ ನೆಮ್ಮದಿ ಸಿಗುತ್ತೆ ಅಂತಂದು ನಾವು ಹೆಚ್ಚು ಖರ್ಚು ಮಾಡಿ ಸಾಲ ಮಾಡಿ ಇವತ್ತು ವಿಜೃಂಭಣೆಯಿಂದ ಈ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯ ಬಿಂದುವಾಗಿ ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಕೃಷ್ಣಹಳ್ಳಿ ಕಾರ್ತಳಿಯ ಹೋರಿಯು ಎಲ್ಲರ ಗಮನ ಸೆಳೆಯಿತು. ರೈಟ್ ಕ್ಲಿಕ್ ನ್ಯೂಸ್, ದಾವಣಗೆರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ, ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು